ಮೈಸೂರಿನ ಮಹದೇವಮ್ಮ ದೇಗುಲ ತೆರವು ವಿಚಾರ ಸಿಎಂ ವರದಿ ಕೇಳಿದ ಬೆನ್ನಲ್ಲೇ ಅಧಿಕಾರಿಗಳು ಚುರುಕುಗೊಂಡಿದ್ದಾರೆ ದೇವಸ್ಥಾನದ ಬಗ್ಗೆ ಪುರಾತತ್ವ ಇಲಾಖೆಯಿಂದ ಮಾಹಿತಿ ಮೈಸೂರಿನ ಮಹದೇವಮ್ಮ ದೇಗುಲ ತೆರವು ವಿಚಾರ ಸಿಎಂ ವರದಿ ಕೇಳಿದ ಬೆನ್ನಲ್ಲೇ ಅಧಿಕಾರಿಗಳು ಚುರುಕುಗೊಂಡಿದ್ದಾರೆ ದೇವಸ್ಥಾನದ ಬಗ್ಗೆ ಪುರಾತತ್ವ ಇಲಾಖೆಯಿಂದ ಮಾಹಿತಿ ಪಡೆಯಲಾಗುತ್ತಿದೆ ಪುರಾತತ್ವ ಇಲಾಖೆಯಿಂದ ಮಾಹಿತಿ ಪಡೆದ ತಹಶೀಲ್ದಾರ್ ಸಿಎಂ ವರದಿ ಕೇಳಿದ ಬೆನ್ನಲ್ಲೇ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ದೇವಸ್ಥಾನದ ಬಗ್ಗೆ ಪುರಾತತ್ವ ಇಲಾಖೆಯಿಂದ ಮಾಹಿತಿಯನ್ನ ಪಡೆದಿದ್ದಾರೆ ತಹಶೀಲ್ದಾರ್ ಮಹದೇವಮ್ಮ ದೇಗುಲ ಪುರಾತತ್ವ ಇಲಾಖೆಗೆ ಸೇರಿದ್ಯಾ ಪುರಾತತ್ವ ಇಲಾಖೆ ವ್ಯಾಪ್ತಿಗೆ ದೇಗುಲ ಇಲ್ಲ ಅನ್ನೋ ಮಾಹಿತಿ ತಹಶೀಲ್ದಾರ್ ಗೆ ಪುರಾತತ್ವ ಇಲಾಖೆ ಆಯುಕ್ತರು ಮಾಹಿತಿಯನ್ನ ಕೊಟ್ಟಿದ್ದಾರೆ सीएम के लिखित वरदी नीडोदक्के नंजनगूडु तहशीलदार सिद्धते नडेसिद्दारे मैसूरिन महदेवम्म देगुल तेरवु विचार इदर बग्गे सीएम वरदी केळिद बेन्नल्ले अधिकारिगळु आक्टिव आग्तारे देवस्थानद बग्गे ओंदष्टु माहितियन्न कले हाक्तारे पुरातत्व इलाखेयिंद तहशीलदार माहितियन्न पडेदिद्दारे महदेवम्म देगुल पुरातत्व इलाखेगे सेरिदिया अन्नोदर बग्गे पुरातत्व इलाखे व्याप्तिगे देगुल इल्ल अन्नो माहिति सिक्किदे ತಹಶೀಲ್ದಾರ್ಗೆ ಪುರಾತತ್ವ ಇಲಾಖೆ ಆಯುಕ್ತರು ಮಾಹಿತಿ ಕೊಟ್ಟಿದ್ದಾರೆ ಇದು ಪುರಾತತ್ವ ಇಲಾಖೆಗೆ ಸೇರಿದ ದೇಗುಲವಲ್ಲ ಅಂತ ಸಿಎಂ ಗೆ ಲಿಖಿತ ವರದಿ ನೀಡೋದಕ್ಕೆ ನಂಜನಗೂಡು ತಹಶೀಲ್ದಾರ್ ಈಗ ಸಿದ್ಧತೆ ನಡೆಸಿದ್ದಾರೆ ದೇಗುಲ ತೆರವು ವಿಚಾರ ಅನ್ನೋದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಜನ ಸಿಟ್ಟಿಗೆ ಎದ್ದಿದ್ದಾರೆ ಮೈಸೂರಿನ ಮಹದೇವಮ್ಮ ದೇಗುಲ ತೆರವು ವಿಚಾರ डीटेल्स नम प्रतिनिधि मधुसूदन संपर्क मधुसूदन मैसूर महदेवम्म देगुल तेरवु विचार सीएम वरदिया अदर बेन्नले अधिकारी आक्टिव आगतारे सो लिखित वरदी तहसीलदार सिद्धते नडेसिदारे इनफार्मेशन देवस्थान बग्गे श्वेता इडी प्रकरणदल्ली इगेनु जिल्लेयाद्यंत देवालय तेरव कार्याचरण नड़ीता सुप्रीम कोर्ट न आदेश इतक हिन्दली नड़ीत कार्याचरण अधिकारी यदे देवस्थान तेरवगंत सदर्भली आ देवस्थान पूर्वपर विचारण अदर भागवे कूड़ा इतकू अरे आ देवस्थान पुरातत्व इलाखे सेरदिया अब यहा निर्माण आदू जो आ पुरातत्व इलाखे सेरी अरे ग्राम ठाने सेरदिया इलाल महितिया पड़कु अथवा यार सुपर्दियालू कूड़ा इला संदर्भली जो सार्वजनिक तौंदे आगे अवंत पर्स्थिति एदराद सदर्भली अदान शिफ्ट अथवा अदान डमालिश्बाई रीतिया क्रम कईगढ़ अदर सद्य के बंद मैसूर उल्लिय उच्चणी ग्रामदल्त महदेवम्म देवस्थान ऐन अदान तेरवु नंजनगूडन तहसीलदार मोहन कुमारी मुंदे नि ತೆರವುಮಾಡ್ತಿರತಕ್ಕಂತದ್ದು ಅದಾದ ತೆರವಾದ ನಂತರದಲ್ಲಿ ದೊಡ್ಡ ಮಟ್ಟದ ಜನಾಕ್ರೋಶ ಎದುರಾಯಿತು ಜನಾಂದೋಲನ ಕೂಡ ಮೈಸೂರಿನಲ್ಲಿ ನಡೆಯತಾ ಇದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಈಗ ಮಧ್ಯಪ್ರವೇಶ ಮಾಡಿ ಈಗಾಗಲೇ ನಿನ್ನೆ ಕೂಡ ತಹಶೀಲ್ದಾರ್ ಅವರಿಂದ ಒಂದು ವರದಿಯನ್ನ ಕೇಳಿತ್ತು ಅಲ್ಲಿ ನಡೆದಿರತಕ್ಕಂತ ಕಾರ್ಯಾಚರಣೆ ಏನಿದೆ ಕಾರ್ಯಾಚರಣೆಯನ್ನ ಯಾವ ರೀತಿಯಾಗಿ ಮಾಡಲಾಗಿದೆ ಯಾವ ಯಾವ ಕ್ರಮಗಳನ್ನ ಅಲ್ಲಿ ನೀವು ಕೈಗೊಂಡಿದ್ದೀರಿ ಅಂತ ಹೇಳಿ ಒಂದು ವಿವರವನ್ನ ಕೂಡ ಕೇಳಿದ್ರು ಅದಕ್ಕೆ ಈಗ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿರತಕ್ಕಂತದ್ದು ಏನಾ ಮಹದೇವಮ್ಮ ದೇವಸ್ಥಾನ ಏನಿದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇರಬಹುದಾದ ದಾಖಲೆಗಳೇನಿವೆ ಆ ದಾಖಲೆಗಳನ್ನು ಸಂಗ್ರಹ ಮಾಡುವಂತದ್ದು ಜೊತೆಗೆ ಅದವನ್ನ ಕೆಡುವಂತ ಸಂದರ್ಭದಲ್ಲಿ ಯಾವ ಯಾವ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಆ ಬಗ್ಗೆ ಅವರು ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿ ಇವತ್ತು ಸಂಜೆಯೊಳಗೆ ಮುಖ್ಯಮಂತ್ರಿಗಳಿಗೆ ತಲುಪಿಸೋದಿದ್ದಾರೆ ಅದರ ಭಾಗವಾಗಿ ಕೂಡ ಈಗ ತಹಶೀಲ್ದಾರ್ ಅವರು ಪುರಾತತ್ವ ಇಲಾಖೆಗೆ ಕೂಡ ಪತ್ರ ಮುಖೇನ ಮತ್ತೊಮ್ಮೆ ಮಾಹಿತಿಯನ್ನ ಕೇಳಿರತಕ್ಕಂತದ್ದು ಉಚ್ಚಗಣಿಯಲ್ಲಿ ಇರತಕ್ಕಂತ ಮಹದೇವಮ್ಮ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಪುರಾತತ್ವ ಇಲಾಖೆಗೆ ಸೇರಿದೆಯಾ ಅಥವಾ ಅದು ಯಾವ ವರ್ಷದಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದ್ರ ಬಗ್ಗೆ ಯಾವುದಾದರೂ ದಾಖಲೆಗಳಿದೆಯಾ ಅಂತ ಹೇಳಿ ಕೇಳಿರತಕ್ಕಂತದ್ದು ಆದರೆ ಈಗ ನಮಗೆ ಬರ್ತಾ ಇರತಕ್ಕಂತ ಮಾಹಿತಿ ಪ್ರಕಾರವಾಗಿ ಪುರಾತತ್ವ ಇಲಾಖೆಯಿಂದನೂ ಕೂಡ ತಹಶೀಲ್ದಾರ್ ಅವರಿಗೆ ಲಿಖಿತವಾದ ಮಾಹಿತಿ ಹೋಗಿರತಕ್ಕಂತದ್ದು ಅದು ಪುರಾತತ್ವ ಇಲಾಖೆ ಸೇರಿಲ್ಲದ ಆ ಪುರಾತತ್ವ ಇಲಾಖೆಯ ಪಟ್ಟಿಯಲ್ಲಿ ಇಲ್ಲದ ದೇವಸ್ಥಾನ ಅಂತ ಹೇಳಿ ವರದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಬರ್ತಾ ಇದೆ ಅದೇ ವರದಿಯ ಆಧಾರದ ಮೇಲೆ ಕೂಡ ಅವರು ಆ ಒಂದು ದೇವಸ್ಥಾನವನ್ನ ತೆರವು ಮಾಡಲಿಕ್ಕೆ ಮುಂದಾಗಿದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರತಕ್ಕಂತ ವಿಚಾರ ಯಾಕಂತ ಹೇಳಿದ್ರೆ ಇಡೀ ಪ್ರಕರಣ ಏನಿತ್ತು ಪ್ರಕರಣದಲ್ಲಿ ಆ ದೇವಸ್ಥಾನವನ್ನ ತೆರವು ಮಾಡಿದಂತ ರೀತಿಗೆ ಜನಾಕ್ರೋಶ ಜಾಸ್ತಿ ಆಗಿತ್ತು ಜೊತೆಗೆ ಅದನ್ನೂ ಸೇರಿದಂತೆ ಜಿಲ್ಲೆಯಲ್ಲಿ ಇರತಕ್ಕಂತ ಹಿಂದೂ ದೇವಾಲಯಗಳನ್ನಷ್ಟೇ ಕೂಡ ಟಾರ್ಗೆಟ್ ಮಾಡಿ ಏನು ತೆರವು ಮಾಡುವಂತದ್ದಿತ್ತು
ಸುಪ್ರೀಂ ಕೋರ್ಟ್ನ ಆದೇಶವನ್ನ ಸರಿಯಾಗಿ ಪಾಲನೆ ಮಾಡದೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧವಾಗಿ ಈಗ ಹಿಂದೂಪರ ಸಂಘಟನೆಗಳು ಸೇರಿದಂತೆ ಸಾರ್ವಜನಿಕರು ಪ್ರತಿಭಟನೆಗೆ ಇಳಿದಿದ್ದಾರೆ ಆದರೆ ಈ ಪ್ರತಿಭಟನೆ ಬಿಸಿಯನ್ನ ಸರ್ಕಾರ ಅತ್ತಿಕ್ಕಬೇಕು ಅಂದ್ರೆ ಅದನ್ನ ಶಮನ ಮಾಡಬೇಕಾಗಿದೆ ಒಂದು ಕಡೆ ಅಧಿವೇಶನ ನಡೆಯತಾ ಇರತಕ್ಕಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಕೂಡ ಇದು ಆಹಾರ ಆಗಬಾರದು ಆ ಕಾರಣಕ್ಕಾಗಿ ಕೂಡ ಒಂದು ಕ್ರಮವನ್ನ ಕೈಗೊಳ್ಳಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿರತಕ್ಕಂತದ್ದು ಈ ಕಾರಣಕ್ಕಾಗಿ ಕೂಡ ವರದಿಯನ್ನ ಕೇಳಿದ್ರು ವರದಿಯನ್ನ ಸಿದ್ಧಪಡಿಸ್ತಾ ಇರತಕ್ಕಂತ ತಾಲೂಕು ದಂಡಾಧಿಕಾರಿಗಳು ಈಗ ಸದ್ಯಕ್ಕೆ ಪುರಾತತ್ವ ಇಲಾಖೆಯೂ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ಸಂಜೆ ವೇಳೆಗೆ ಮುಖ್ಯಮಂತ್ರಿಗಳಿಗೆ ತಮ್ಮ ವರದಿಯನ್ನು ಕೊಡಲಿದ್ದಾರೆ ಶ್ವೇತಾ ಓಕೆ ಈಗ ದೇವಾಲಯಗಳ ತೆರವು ಪಟ್ಟಿ ಏನಿದೆ ಅದು ಬಹಳ ದೊಡ್ಡದಿದೆ ಮೈಸೂರಿನಲ್ಲಿ ಹಾಗಾಗಿ ಎಲ್ಲಾ ದೇವಾಲಯಗಳ ಬಗ್ಗೆ ವರದಿಯನ್ನ ಕೇಳಿದಾರ ಹಾಗಾದ್ರೆ ಮುಖ್ಯಮಂತ್ರಿಗಳು ಆ ದೇವಾಲಯಗಳ ಕಥೆ ಏನು ಹಾಗಾದ್ರೆ ಶ್ವೇತಾ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಏನು ಜನಾಕ್ರೋಶ ಶುರುವಾಯಿತು ಸದ್ಯಕ್ಕೆ ಅಧಿಕಾರಿಗಳು ಈಗ ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದಾರೆ ಸರ್ಕಾರದಿಂದಲೂ ಕೂಡ ಮೌಖಿಕವಾಗಿ ಈ ಒಂದು ಸೂಚನೆ ಬಂದಿದೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು ಆದರೆ ಸುಪ್ರೀಂ ಕೋರ್ಟ್ನ ಆದೇಶ ಇರೋ ಕಾರಣಕ್ಕಾಗಿ ಯಾವುದನ್ನು ಕೂಡ ಲಿಖಿತವಾಗಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಇಲ್ಲಿ ಪತ್ರ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ಸುಪ್ರೀಂ ಕೋರ್ಟ್ನ ಆದೇಶ ಏನೇ ಇದ್ರೂ ಕೂಡ ಜನಾಕ್ರೋಶ ಎದುರಾಗಿರೋ ಕಾರಣಕ್ಕಾಗಿ ಕೂಡ ಆದೇಶವನ್ನು ಕೂಡ ಯಥಾವತ್ತಾಗಿ ತಕ್ಷಣದಲ್ಲೇ ಕೂಡ ಜಾರಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಇದು ಸರ್ಕಾರಕ್ಕೆ ಸಂದಿಗ್ಧದ ಪರಿಸ್ಥಿತಿ ಇರತಕ್ಕಂಥದ್ದು ಅದರಿಗೆ ಸದ್ಯಕ್ಕೆ ಉದ್ಭವವಾಗಿರ್ತಕ್ಕಂಥದ್ದು ಈಗಾಗಲೇ ಕೆಡವಿರುವಂಥ ದೇವಸ್ಥಾನ ಏನಿದೆ ಆ ದೇವಸ್ಥಾನವನ್ನು ನಿಯಮಬಾಹಿರವಾಗಿ ಚರ್ಚೆ ಮಾಡಿ ಅದರ ಆ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಧಿಕಾರಿಗಳು ಅನ್ನೋ ಒಂದು ಆರೋಪ ಇರತಕ್ಕಂಥದ್ದು ಆ ಕಾರಣಕ್ಕಾಗಿ ಏನು ಜನರು ಒಂದು ಆರೋಪವನ್ನು ಮಾಡ್ತಿದ್ದಾರೆ ಈ ಬಗ್ಗೆ ಮೊದಲು ಎಕ್ಸ್ಪ್ಲನೇಷನನ್ನು ಕೇಳಿರ್ತಕ್ಕಂಥದ್ದು ಮೊದಲಿಗೆ ಈ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಏನು ವರದಿಯನ್ನು ಕೊಡ್ತಾರೆ ವರದಿಯ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಒಂದು ಕ್ರಮವನ್ನು ಕೂಡ ಕೈಗೊಳ್ತಾರೆ ಆ ನಂತರದಲ್ಲಿ ಉಳಿದಿರ್ತಕ್ಕಂತಹ ದೇವಾಲಯಗಳ ತೆರವು ವಿಚಾರಗಳೇನಿದೆ ಧಾರ್ಮಿಕ ಕಟ್ಟಡಗಳ ತೆರವು ವಿಚಾರಗಳೇನಿದೆ ಸರ್ಕಾರದಿಂದಲೇ ಒಂದು ಮಾರ್ಗಸೂಚಿಯನ್ನು ರೆಡಿ ಮಾಡಿ ನಂತರದಲ್ಲಿ ಅವುಗಳ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಶ್ವೇತಾ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್